ಯಾರು ನೀನು ಇಲ್ಲಿ ಹಾಕೊಂಡೆ ಅಲ್ಲ ನನ್ನ ಮೇಲೆ ಎಷ್ಟು ಸಿಟ್ ಮಾಡುವುದು ಯಾಕೆ ನಾನೇನು ತಪ್ಪು ಮಾಡಿದ್ದೇನೆ ನೀನು ಯಾರು ಅಂತಲೇ ಗೊತ್ತಿಲ್ಲ ಅದಕ್ಕೆ ಸಿಟ್ಟ ಆಗುತ್ತದೆ ಸಿಟ್ ಮಾಡಬೇಡಿ ಯಾಕೆ ಒಂದು ಎರಡು ಎರಡು ಮಾತಾಡಿ ಹೋಗೋಣ ಅಂತ ಬಂದೆ ಏನದು ಬಂದದ್ದು ಕಳಿಂಗ ರಾಜ್ಯದಿಂದ ಕಳಿಂಗ ಪರಿಚಯ ಉಂಟಾ ಹೇಳಿದ್ದೇನೆ ಮಣಿಕೇತನ ಮಹಾರಾಜ ಅವನಿಗೆ ಅದು ಮಗ ಹೆಸರು ವೀರ ಕೇಸರಿ ಎನ್ನುವ ಹಾಗೆ ಹೌದಾ ಬರ್ಲಿಕ್ಕೆ ಉದ್ದೇಶ ಏನು ಗೊತ್ತಾ ಯಾವ ಉದ್ದೇಶ ನಮ್ಮಪ್ಪನನ್ನು ಕೊಂದಿದ್ದಾರೆ ಯಾರು ದುಷ್ಟರು ವೈರಿಗಳು ಹೌದಾ ಒಂದದ್ದು ಯಾರು ಗೊತ್ತಾ ಅವನೇ ನಿರಂಜನ ನಿರಂಜನ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನು ಗೊತ್ತಾ ನನ್ನಲ್ಲಿ ಸೇನಾಬಲ ಕಡಿಮೆ ಉಂಟು ನಿಮ್ಮಲ್ಲಿ ಸೇನಾಬಲ ಉಂಟು ಎನ್ನುವ ಹಾಗೆ ತಿಳ್ಕೊಂಡಿದ್ದೇನೆ ಅದಕ್ಕಾಗಿ ನಿಮ್ಮ ಸಹಕಾರ ನನಗೆ ಬೇಕೇ ಬೇಕು ವೀರ ಕೇಸರಿ ಇದೇ ಕಾಲಕ್ಕಾಗಿ ನಾನು ಕಾಯುತ್ತಾ ಇದ್ದವ ನೀನು ಆಡಿದ ಮಾತುಗಳನ್ನು ಕೇಳಿದಾಗ ಸಂತೋಷಗೊಂಡೆ ಆ ರಕ್ತ ನದಿಗೆ ತಕ್ಕ ಪಾಠ ಕಲಿಸಬೇಕು ಕಲ್ಯಾಣಗಿರಿ ನಮ್ಮ ವಶ ಆಗಬೇಕು ಅಂತ ಆದ್ರೆ ನಮ್ಮಿಬ್ಬರ ಬಲ ಒಂದಾಗಬೇಕು ಸೇನಾ ಬಲದೊಂದಿಗೆ ಹೌದು ಎರಡೇ ಎರಡು ಮಾತಾಡುವಲ್ಲ ಆದೀತು ರಕ್ತ ನಿಧಿ ಏನ ನೋಡು ನಿರಂಜನನಿಗೆ ಆಶ್ರಯವನ್ನು ಕೊಟ್ಟವನಿದ್ದೀಯ ಅವನನ್ನ ಬದ್ಧ ದ್ವೇಷಿಗ ಅವನನ್ನು ಬಿಟ್ಟುಕೊಡು ಏನು ನಿಮ್ಮನ್ನು ಮತಿ ಇಲ್ಲ ಅವನಿಗೊಂದು ಗತಿ ನನ್ನ ವಿಷಯ ಬೇಡ ನಿನಗೆ ಯಾಕೆ ನೀನು ತಲೆ ಸರಿಲ್ಲ ನಾವೇ ಸರಿದು ತಿಳಿಗ ನನ್ನ ಉತ್ಪನ್ನವನ್ನ ತಿಂದು ನನ್ನ ಹಿಂದೆ ಕುಹಕದ ಕೃತ್ಯವನ್ನು ಮಾಡುವ ಹಣಕರ ಕೆಟ್ಟವರ ಸಹವಾಸ ನಿನಗೆ ಮಾತಲ್ಲ ನನಗೊಬ್ಳು ಮಗಳಿದ್ದಾಳೆ ಅವಳಿಂದ ಬಂದವ ನೀನು ಯಾವುದಕ್ಕೂ ಮುಟ್ತದೆ ಮೂರ್ಖಾಸಿನ ಹಳೆಯವ ರೊತ್ತ ಎನ್ನುವ ಹಾಗೆ ಏನು ಹುದುಗ ಎನ್ನುವ ಹಾಗೆ ಹೇಳ್ತಾ ಇದ್ದೀರಾ ನೀವು ಹಣೆ ಬರಗೆಟ್ಟರು ಮುದುಕ ಆಗಲಿಕ್ಕೆ ಬದುಕಲಿಕ್ಕೆ ಇಲ್ಲ ನೀವು ಮುದುಕ ಆಗುವ ಇದೇ ಇಲ್ಲ ಹಂಸಪಲ್ಲಕ್ಕಿ ಬೇಕು ಬಿಟ್ಟು ಕೊಡ್ತೀರಿ ನನ್ನ ಮಗಳ ಕೈ ಹಿಡಿದವ ನೀನು ಬದುಕಿನದೆಂತ ಸಂದಿಗ್ಧತೆ ಬಂದರು ಅವಳ ಕೈಯನ್ನ ಬಿಡಬೇಡ ನಿರಂಜನ ಪರಮ ಪವಿತ್ರವಾದಂತ ಹಂಸ ಪಲ್ಲಕ್ಕಿಯ ಉಳಿವು ಅಳಿವು ನಿನ್ನ ನಿನಗೆ ಬಿಟ್ಟದ್ದು ನಿರಂಜನ ಅವಳನ್ನ ಎಂದಿಗೂ ಬಿಡಬೇಡ ಮಾತನಾಡುವ ಅರ್ಹತೆಯನ್ನು ಕಳೆದುಕೊಂಡವ ನೀನು ರಾಜದ್ರೋಹಿ ದೇಶದ್ರೋಹಿ ನಿನಗೆ ಮರಣದಂಡನೆ ಶಿಕ್ಷೆ
ಆದ್ರೆ ಏನ್ ಮಾಡೋದು ಹೇಳು? ನನ್ನ ಕುತ್ತಿಗೆ ಮಾಂಗಲ್ಯವನ್ನು ಬಂಧಿಸಿದ್ದೇನು ಒಂದೇ ಒಂದು ಕಾರಣಕ್ಕಾಗಿ, ಸಾಯುವ ಕೊನೆಯ ತನಕವು ಸಿಗರದಲ್ಲಿ ಮದುವೆ ಆಗ್ಲಿಕ್ಕಿದ್ದೇನೆ. ನಮ್ಮ ಪರಿಸ್ಥಿತಿ ಹೇಗಾಯ್ತು ಗೊತ್ತಾ? ಹಳೆ ನಾಯಿ ಒಣ ರೊಟ್ಟಿ ಕಾಡಾಗಾಯ್ತ. ಎದ್ರಿಗುಂಟು ಎದ್ರಿಗುಂಟು ಬಾಯಿ ಹಾಕ್ಲಿಕ್ಕೆ ಆಗುದಿಲ್ಲ, ಬಾಯಿ ಹಾಕ್ಲಿಕ್ಕೆ ಆಗುದಿಲ್ಲ. ಜೋರು ಸುರಸುದಾಯ್ತು. ಏನ್ ಮಾಡುವೆ ನಮ್ಮ ಪರಿಸ್ಥಿತಿ? 40 ವರ್ಷ ಆದ್ಮೇಲೆ ಬೇಕಾದ ಬೇಡ ಆಗಿತ್ತು. ಆದ್ರೆ ಮತ್ತೆ ಒಬ್ಬರಿಯಾಗಿ ಸಾಧ್ಯಲ್ಲ ಅಂತ ಹೇಳಿ ಒಂದು ಮದುವೆ ಆಗೋದು ಯೋಚನೆ ಮಾಡಿದ್ರು ಈ ಪರಿಸ್ಥಿತಿ ಆಯ್ತಲ್ಲ. ಏನು ಮಾಡುವಂತ ಅದೇ ಮಂಡೆ ವಿಷಯದಲ್ಲಿ ಮನೆಗೆ ಯಾರು ಇಲ್ವಾ ಅಂತ? ಯಾರು ಇಲ್ಲ, ಎಂತದ್ದು ಇಲ್ಲ ಆಗ್ತದ ಅಂತ ಹೇಳಿ ಅದೇ ಮಂಡೆ ವಿಷಯ. ಈಗ ತರುಣಿ ಚೀರವರು ಬಿಡಿದು ನಡೆದರೆ ಏ ದೇವಣ್ಣ ಇದೇವಪ್ಪ ಎಂತ ಮನೆ ಒಳಗೆ ಏನು ವ್ಯವಸ್ಥೆ ಇಲ್ವಾನ? ಎಲ್ಲ ವ್ಯವಸ್ಥೆ ಮನೆ ಒಳಗೆ ಉಂಟು ಮರೇ, ಆದ್ರೂ ಅದ್ರ ಬುದ್ಧಿ ಬಿಡ್ತದ ರಸ್ತೆ ಬದಿಗೆ ಆಗ್ತದೆ. ಬೇಗ ಹೋಗ್ಬಿಡ್ರಿ, ಬೇಗ ಬೇಗ ಅಲ್ಲಿ ತಂಬಿಗೆ ನೋಡ. ಆದ್ರೆ ತಂಬಿಗೆ ಈ ಬಣ್ಣ ಅಲ್ಲ, ತಂಬಿಗೆ ಬಣ್ಣವೇ ಬೇರೆವೇ. ಈ ತಂಬಿಗೆ ಆಗ್ಲಿಕ್ಕಿಲ್ಲ ಮತ್ತೆ ನಿಮಗೆ ಬಗೆ ಬಗೆ ಮೂಲಿಗೆ ಕೇಸರಿ ಬೆಲೆ ಸೋತ ಹತವಾಗಿದೆ ಈ ಬಿಸಿ ಹಾಲು. ಕೇಸರಿ ಬೆರೆಸುತ್ತ ಹದವಾಗಿದೆ ಈ ಬಿಸಿಯಾರು, ಹದವಾಗಿದೆ ಈ ಬಿಸಿಯಾರು. ಸೊಗಸಲಿ ಸೇವಿಸಿ ಯೌವನ ಕುತ, ಸೊಗಸಲಿ ಸೇವಿಸಿ ಯೌವನ ಕುತ. ಇದನ್ನ ಕುಡಿದ್ರೆ ನಿನ್ ಯೌವನ ಹೇಳುವುದು ಅರ್ಧ ಅಂದ್ರೆ 20 ವರೆಗೆ 20 ವರೆ ನಮ್ಮಾಗೆ ಬಿಸಿಯಾಗಿ
ತುಪ್ಪಕ್ಕಾಗಿ ಯಾರ್ಯಾರು ಮನೆ ಹುಡುಕೋದು ಯಾಕೆ? ನಾಳೆ ನಾನು ಸತ್ರು ತೊಂದ್ರೆ ಇಲ್ಲ, ಇವತ್ತು ಒಂದ್ ದಿವಸ ಸಂಪೂರ್ಣ ಸುಖ ಕೊಡ. ಕಲ್ಯಾಣಿ, ಅವನಿ ಪಾಪ ಎಂತ ಕುಡಿಲಿ ಕೊಟ್ಟದೆ? ಮದುವೆ ಆಗ್ಬಿಟ್ರೆ ಎಂತ ಕುತೂಹಲದಲ್ಲಿ ಹಾಡ ಹೋಲಿ ಕಸ್ತೂರಿ ಪಾಪ ಅದೊಂದು ನಿನ್ನ ತಲೆ ಮೇಲೆ ಇಟ್ಕೊಂಡು ಅವನು ಮಗನ ಮಾಡಿದೆಲ್ಲ ಅಪ್ಪಿ ಮಗನ ನಿನಗ ಅದಿಲ್ದೆ ಇರ್ಬೋದು. ಯಾವುದು ಮಾನವರಿಯ ವೇಷ ಕುಂಬಿ ಒಂದು ವರ್ಷ ಆಯ್ತಲ್ಲ ಮಾಡಿ, ಒಂದು ವರ್ಷ ಆಯ್ತಲ್ಲ ಸ್ನಾನ ಮಾಡಿದಿಲ್ಲ. ಅವಾಗಿದ್ದ ಒಂದ್ ವರ್ಷ ದಿವಾಳಿ ಎಷ್ಟೇ ಎಂತ ಕೈ ಹಾಕ್ತೀಯ? ಪಾಪ ಅವ್ರಿಗೆ ಸ್ವಲ್ಪ ಬೀಳು ಪಾಪ, ಹೊಟ್ಟೆ ಬಟ್ಟೆ ಎಲ್ಲ ಕಟ್ಟಿ ಮಾಡಿ ಇದ್ದಿ ಸಿಕ್ಕಿ ಗೊಲ್ಲಲ್ಲ
ನಿಮ್ಮ ಮ್ಯಾಳಿ ಬಾಯಿ ಹಾಕ್ತೀನಿ ನಾನೀಗ. ಗೊಲ್ಲು 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 ಗೊಲ್ಲ ಅಲ್ಲ, ನಮ್ಮ ಕೊಲ್ಲು ಕೊಲ್ಲೇನು ಸರ್. ಎಲ್ಲ ಮೋಸ, ಎಲ್ಲ ಮೋಸ. ನಿಜ ಹೇಳ್ತೇನೆ, ಕೊಲ್ಯಾಣಿ ಅಲ್ಲ ಮರ ರಾಮ, ಅವನ ಕಸ್ತೂರಿ. ನನ್ನನ್ನು ಮೋಸ ಮಂಗನ್ ಮಾಡ್ದೆ ಅನ್ನೋದಕ್ಕಿಂತ ನಾನು ಮಂಗ ಆಗಿ ಹೋದ್ನಲ್ಲ ಮರ. ಗೊತ್ತಾಗಿಲ್ಲ, ನಾನು ಹೆಣ್ಣಿಗೆ ಖರ್ಚು ಮಾಡಿದ ತೊಂದರೆ ಇಲ್ಲ, ಈ ಶ್ರೀವೇಶ ಮಾಡುವವರಿಗೆ ಖರ್ಚು ಮಾಡ್ನಲ್ಲ ಮರ. ಒಂದ್ ವರ್ಷ ತೀರ್ಸದಿಲ್ಲ, ಎಲ್ಲ ತೀರ್ಸ್ತೆ. ಎಷ್ಟು ಖರ್ಚು ಮಾಡಿದೆ ಮರಿ ಅವನಿಗೆ? ನೀವು ನಿಜವಾಗ್ಲು ಹೇಳಲ್ಲ, ನೀ ಹೆಣ್ಣು ಸಿಕ್ಕಿದ್ರೆ ಎಷ್ಟು ಖರ್ಚು ಮಾಡ್ತಿದ್ದಿಲ್ಲ ಅಂತ ಗೊತ್ತಿಲ್ಲ. ಖಂಡಿತ ಮಾಡುದಿಲ್ಲ. ಶ್ರೀವೇಶ್ವರಿಗೆ ಇಷ್ಟೆಲ್ಲ ಖರ್ಚು ಮಾಡಿದಲ್ಲ ಮಾರೆ. ಹೀಗೆ ನೀ ಇಷ್ಟು ಖರ್ಚು ಮಾಡ್ತ ಗೊತ್ತಿದ್ರೆ ನನಗೆ, ನಾನೇ ಸೀರೆ ಉಟ್ಟು ಬರ್ತಿದ್ದೆ ಮಾರಿ. ಅದೆಲ್ಲ ಮರೇ, ಶ್ರೀವೇಶ್ ಕಾಮ್ ಕಾಯ್ದೆ ಇದ್ರು ಇದ್ದು ಬಂಡವಾಳ ಹಚ್ಚಕೊಂಡು ಇದ್ದಾರಲ್ಲ ಮೊದಲು ಮಾಡಿ, ಅವರಿಂದ ಏನೆಲ್ಲ ಸೆಳಕತ್ತದ್ನೆಲ್ಲ ಸೆಳ್ಕೊಂಡು ಅವನು ದಿವಾಳಿ ಮಾಡಿ ಅವನು ಬೊಜ್ಜ ಮಾಡಿಬಿಟ್ರಲ್ಲ ಅವರೊಟ್ಟಿ. ನೀವೊಬ್ಬ ಸೇರ್ಪಡೆ ಪಟ್ಟಿಲ್ಲ, ನಾವು ಒಬ್ಬ ಸೇರ್ಕೊಂಡೆ. ಈಗ ಅರ್ಥವಾಯ್ತೀರಲ್ಲ ಯಾಕೆ ಏನು ಬರೀ ಖರ್ಚು ಮಾಡುತ್ತಲ್ಲ ಬೆಟ್ಟಿಗೆ ಬೀಗ ಹೊಡೆದು. ಹಣವು ಹೋಯ್ತು ಮರ್ರೆ, ಅದು ಹೋದ ಕಾಣುದಿಲ್ಲ. ಹಕ್ಕು ಪತ್ರ ಸಮೇತ ತಗೊಂಡು ಹೋದ್ ಸತ್ತಳಲ್ಲ ಮರ್ರೆ. ಕಳೆದ ವರ್ಷ ಅಷ್ಟೇ ಕೊಟ್ಟದ್ದು ಮರೆ, ಕಷ್ಟದಲ್ಲಿ ಎಂತದಿಲ್ಲ, ಏನು ಇಲ್ಲ, ಒಟ್ಟ ರಗಡೆ ಆಯ್ತಲ್ಲ ಈಗ. ಈಗೆಲ್ಲ ಆಗುವರೆ ಕಾರಣ ಏನು? ಒಂದು ಗುರುಗಳೇ ಹೇಳಿದ್ದಾರೆ, ಮದುವೆ ವಿಷಯಕ್ಕೆ ನೀನು ಮನ ಮಾಡಿದೆ ಅಂತ ಹೇಳಿ ಆದ್ರೆ ಇದ್ದದ್ದೆಲ್ಲವನ್ನು ಕಳ್ಕೊಳ್ತಿ ಎನ್ನುವ ಹಾಗೆ ನಿನ್ನ ಮುಖ ಲಕ್ಷಣ ಹೀಗೆ ಹೇಳ್ತಾ ಉಂಟು ಅಂತ ಹೇಳಿದ್ದಾರೆ. ಈಗ ಅದು ನಾನು ನಂಬುದಾಯ್ತು. ನಾನು ಮಾಡಿದ ತಪ್ಪಿಗಾಗಿ ಗುರುಗಳಲ್ಲಿ ಗುರುಗಳ ಸೇವೆ ಮಾಡ್ಕೊಂಡಿರ್ತೇನೆ. ಮಾತ್ರವಲ್ಲ, ಈ ಕಸ್ತೂರಿಯಲ್ಲಿದ್ದಾನೆ ಅವನನ್ನು ಹುಡುಕಿ ಅವನಿಗೊಂದು ಸರಿಯಾದ ಪಾಠ ಕಲಿಸ್ತೇನೆ. ನೋಡೋಣ. ಮನೆಯೊಳಗೂ ಹೇಳ್ಕೊಂತಿರ್ತಾರಲ್ಲ, ಎಂತ ಕತೆ ಇದೆ? ಖರ್ಚು ಮಾಡುದು ನಾನಲ್ಲ ಮರೇ, ಇಷ್ಟು ಖರ್ಚು ಮಾಡಿದ್ರು ಮತ್ತೆ ಮರ್ತು ಬಿಡೋದು ಎಂತ ಸಹಾಯ ಕೆಲಸ ಕೊಡ್ತೇವೆ ಮರೆ. ಅದು ಹಿಂದೆ ಬರ್ತಾ ಹೇಳಿ ಯಾವತ್ತು ಸಾಕ್ಷಿ ಇಲ್ಲ. ಬಿಡುಬಿಡ ಮಾಡೋ ಮನೆ ಮತ್ತೆ ನಾವು ಬೆಂಕಿ ಬೀಳಿ ಅಂತ ಶ್ರೀವೇಶ್ವರಿಗೆಲ್ಲ ಕೊಟ್ಟಾರ, ಈ ಪಂಚಾಯತ್ ಕೊಟ್ಟಾರ, ಎಷ್ಟು ಖರ್ಚು ಮಾಡಿರೋ ಯಾರಿಗೆ ಗೊತ್ತ? ಈ ಮರಿಲಿ ಬಂದ್ ಹೇಳು ಮರ ಮರುಕ ಅಲ್ಲ, ಮತ್ತೆ ನೆನ್ಪು ಮಾಡ್ತೀಯ? ಇಲ್ಲ ಇಲ್ಲ. ಹೌದಾ? ಮರುಕ ಮರಿಲಿ ಮರಿಲಿಕ್ಕಲ್ಲ ಮರಿಲಿ. ಹಾ ಹೇಳಿ ನೋಡುವ. ಕಚ್ಚಿದಲ್ಲೋ ಹಾವಾಗಿ ಕಚ್ಚಿದಲ್ಲೋ ಹದ್ದಾಗಿ ಹಾಕಿದಲ್ಲೋ ನಾನೇ ಸಾಕಿದಾಗಿ ನಾನೇ ಸಾಕದವದು, ನಾನೇ ಖರ್ಚು ಮಾಡದವದು. ಅದೇ ನಮ್ಗೆ ಹಾವಾಗಿ ಕಚ್ಚಲ್ಲ, ಅದೇ ಹದ್ದಾಗಿ ಕುಕ್ಕಿತ್ತಲ್ಲ, ಏನ್ ಮಾಡುವ ಹೇಳಿ? ಎಲ್ಲೇ ಹೋಗಲಿ ಏನೇ ಆಗಲಿ ಅವ ಎಲ್ಲಿದ್ದಾನಂದ ಮೊದಲು ಅವನನ್ನು ಹುಡುಕ್ತೆ. ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡುವ ಜೊತೆಗೆ ಅವನಲ್ಲಿ ನನ್ನಲ್ಲಿ ತಗೊಂಡೋದಂತ ಎಲ್ಲ ಹಣವನ್ನ ಮೊದಲು ವಶ ಮಾಡ್ಕೊಳ್ತೆ, ಆಮೇಲೆ ಮತ್ತೆ ಮುಂದಿನ ವಿಷಯ. ಅಷ್ಟೇ ಹೊತ್ತಿಗೆ ಅದನ್ನ ಮರಿಲಿಕ್ಕೆ ಇದನ್ನ ಹೇಳ್ತಾ ಇದ್ದ ಹೇಳ್ತೀನಿ. ಅದನ್ನ ಹೇಳುದು ಮೇಡಮ್, ಇದನ್ನ ಹಿಡ್ಕೊಂಡು ಸಾಕು ಅವನ ನೆನಪಾಗ್ತದೆ. ಹೇಳು, ನಾನು ಸಾಕಿದ ಪಾರಿವಾಳವು ಹಾರಿ ಹೋಯಿತಲ್ಲ. ಪಾರಿವಾಳ ಹಾರಿ ಹೋಗಿ ಶ್ರೀವೇಶನ್ ಗೊತ್ತಿದ್ರೆ ನಾನೇ ಆ ಪಾರಿವಾಳ ಹೊಡೆದಾಗ್ತಿದ್ದೆ. ನನಗೆ ಗೊತ್ತಿದ್ದೆ ಇದು ಪಾರಿವಾಳ.